ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಸಕ್ಕತ್ತಾಯ್ತು, ಮ್ಯೂಸಿಕ್ ಕೂಡ ಚೆನ್ನಾಗಿದೆ ನೋಡಿ ಸರ್. ಎಲ್ಲರದ್ದು ಒಂಥರ ಅಭಿಪ್ರಾಯ, ನೀವು ಇಷ್ಟೊಂದು ಚಾನಲ್ ಇದ್ದೀರಾ, ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ತಾನೆ, ಎಲ್ಲರದ್ದು ಒಂದು ಬೇರೆ ಥರ ಅಭಿಪ್ರಾಯ ಇರುತ್ತೆ. ಬಟ್ ಫಿಲಮ್ ಅಂತೂ ಚೆನ್ನಾಗಿದೆ. ರಾವಣ ತೋರಿಸಲ್ಲ ಅಂದ್ರೆ ಇಲ್ಲ, ಚೆನ್ನಾಗಿ ನೋಡಿದ್ವಲ್ಲ ಎಲ್ಲರೂ ಸರ್. ಎಲ್ಲ ಹೇಳ್ತಾರೆ ಅಯ್ಯೋ ಸರ್, ಇದನ್ನ ತೋರಿಸ್ತಾ ಇರೋದೇ 3D, 2D ಡಿಫ್ರೆಂಟ್ ಆಗಿರುತ್ತೆ, 3D ಡಿಫ್ರೆಂಟ್ ಆಗಿರುತ್ತೆ. ಬಟ್ ಫಿಲಮ್ ಚೆನ್ನಾಗೈತೆ. ಹೇಳೋರು ಏನು ಸರ್, ಎಲ್ಲರೂ ಹೇಳ್ತಾರೆ ಗ್ರಾಫಿಕ್ ಏನು ಚೆನ್ನಾಗೇ ಮಾಡಿದ್ದಾರೆ, ಅಷ್ಟೊಂದು 1,000 ಕೋಟಿ ಸುರಿದಿದ್ದಾರೆ, ಗ್ರಾಫಿಕ್ ಚೆನ್ನಾಗಿರ್ತದಾ? ಇವಾಗ ಇಷ್ಟೊಂದು ಜನ ಫಿಲಮ್ ನೋಡೋಕೆ ಇಷ್ಟೊಂದು ಜನ ಬರ್ತಾಯಿದ್ರಾ? ಫಿಲಮ್ ಚೆನ್ನಾಗಿದ್ದಕ್ಕೆ ಇಷ್ಟೊಂದು ಜನ ಬರ್ತಾ ಇರೋದು. ಸೆಕೆಂಡ್ ಹಾಫ್ ತುಂಬ ಲ್ಯಾಗ್ ಇದೆ ಸಿನಿಮಾ ಅಂತ ಏನಿಲ್ಲ ಸರ್, ಚೆನ್ನಾಗಿದೆ, ಎಲ್ಲೂ ಬರೋಡಿಯಲ್ಲ ಸರ್. ಆಂಜನೇಯರ್ಗಿಂತ ಅದು ನೋಡ್ತಾ ಇದ್ರೆ ಎದುರುಗಡೆ ನಮಗೆ ಒಂಥರ ಹುಮ್ಮಸ್ಸು ಬರ್ತಾ ಇದೆ ಫಿಲಮ್ ನೋಡ್ತಾ ಇದೆ. ಇದು ಒಂದೇ ಸರಿ ನೋಡ್ತಾರೆ, ಅದು ಫ್ರೀ ಆಗಿ ಟಿಕೆಟ್ ಕೊಟ್ಟರೆ ನಿಜವಾಗ ನೋಡ್ತೀವಿ. ಖಂಡಿತ ಆಗುತ್ತೆ ನೋಡ್ರಿ, ಅವರು ತೆಲುಗುವರಾಗಿ ಕನ್ನಡದ ಎಷ್ಟು ಜನ ನೋಡ್ತಾರೆ, ಕನ್ನಡ ಲ್ಯಾಂಗ್ವೇಜ್ ಡಬ್ ಆಗಿರ್ಬೋದು ಬಟ್ ಎಷ್ಟು ಜನ ನೋಡ್ತಾರೆ ನೋಡ್ರಿ, ನೋಡ್ರಿ ಎಷ್ಟು ಜನ ಹೋಗ್ತಾ ಇದ್ದಾರೆ. ನೀವು ಶ್ರೀರಾಮಗೋಸ್ಕರ ಬಂದ್ರೆ ಪ್ರಭಾಸ್ಗೋಸ್ಕರ ಬಂದ್ರೆ? ಹಾ, ಶ್ರೀರಾಮಚಂದ್ರ ಆಂಜನೇಯ ಸ್ವಾಮಿಗೋಸ್ಕರ ಬಂದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.